ಸ್ಥಿತಿ ಒಂದೇ ಥರ ಇರೋದಿಲ್ಲ ಸಂಸದರು ಸಹಜವಾಗಿ ಅವರಿಗೆ ಆರೋಗ್ಯದ ಕಾರಣಕ್ಕಾಗಿ ಅವರು ತುಂಬ ಸಭೆಗಳಲ್ಲಿ ಸಾರ್ವಜನಿಕವಾಗಿ ಇಷ್ಟೊಂದು ಜನ ನಿಬ್ ಸೇರುವಂಥ ಸಭೆಯಲ್ಲಿ ಭಾಗವಹಿಸುವುದು ಕಷ್ಟ ಆಗುತ್ತೆ ಹಾಗೆ ಇವತ್ತು ಮಣಿಪಾಲ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಹಾಗೆಯೇ ಅವರು ಕೂಡ ಇವತ್ತು ಬೆಳಿಗ್ಗೆ ಸಿ ಎಂ ಅವರು ನಾವು ಜೊತೆಯಲ್ಲೇ ಬಂದ್ವಿ ಬೆಂಗಳೂರಿಂದ ಬಂದಾಗ ಫೋನ್ ಮಾಡಿದರು ಅವ್ರಿಗೂ ಆರೋಗ್ಯದ ಸಮಸ್ಯೆ ಇದೆ ಇಲ್ಲಾಂದರೆ ಅವರೇ ಉಸ್ತುವಾರಿ ಸಚಿವರು ಅವರು ಬರದೇ ಇಲ್ಲಿ ಕಾರ್ಯಕ್ರಮ ನಡೆದಿದ್ದೇ ಇಲ್ಲ ನಾವು ನೋಡೂ ಇಲ್ಲ ಆದರೆ ಅವರಿಗೂ ಆರೋಗ್ಯದ ಸಮಸ್ಯೆ ಇರುವ ಕಾರಣ ನಾನು ಬರೋಕ್ಕಾಗಲ್ಲ ಮುಂದಿನ ದಿನದಲ್ಲಿ ಜೋಡಿಸ್ಕೊಳ್ತೀನಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಗೊತ್ತಿಲ್ಲ ನಮ್ಮ ನಮ್ಮ ನಾಯಕರು ನಂಜುನ ಸ್ವಾಮಿನೂ ನಮ್ಮ ನಾಯಕ ಹೌದು ಈಗ ಮಹೇಶ್ ಅವರು ನಮಗೆ ನಮ್ಮ ಪಾರ್ಟಿಗೆ ಬಂದು ನಮಗೆ ಶಕ್ತಿ ತುಂಬಿದ್ದಾರೆ ಮಹೇಶಣ್ಣ ಕೇವಲ ಕೊಳ್ಳೆಗಾಲದ ನಾಯಕ ಅಲ್ಲ ಮಹೇಶಣ್ಣನವರು ನಾವು ಇಡೀ ರಾಜ್ಯದ ನಾಯಕ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕಾಗಿ ಎಲ್ಲರೂ ಕೂಡ ಹೊಂದಿಸ್ಕೊಂಡು ಪಾರ್ಟಿ ಅನ್ನುವಂಥದ್ದು ಒಂದು ಸಮುದ್ರ ಈ ಸಮುದ್ರದಲ್ಲಿ ಎಲ್ಲರೂ ಬೇಕು ನಮಗೆ ಯಾರನ್ನೋ ಒಬ್ಬರನ್ನು ತೊಗೊಂಡು ಒಬ್ಬರನ್ನು ಬಿಡ್ತೀವಿ ಅನ್ನುವಂಥದ್ದಿಲ್ಲ ಅವರು ಬಂದರೆ ಅವರನ್ನು ಜೊತೆಗೆ ಹೋಗ್ತೀವಿ ಯಾರು ಬಂದಿಲ್ಲವೋ ಅವರನ್ನು ಬಿಟ್ಟು ಮುಂದಕ್ಕೆ ಹೋಗ್ತೀವಿ ಮುಖ್ಯವಾಗಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂದರೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ದೇಶದಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಹೆಚ್ಚು ಬೆಳೆಯನ್ನು ಬೆಳೀತಾರೆ ಅದರ ಆಧಾರದಲ್ಲಿ ಬೆಂಬಲ ಬೆಲೆ ಘೋಷಣೆ ಆಗುತ್ತೆ ಆದರೆ ರಾಜ್ಯ ಸರ್ಕಾರಗಳು ಆಯಾ ರಾಜ್ಯದಲ್ಲಿ ಯಾವ ಹೆಚ್ಚಿನ ಬೆಳೆಯನ್ನು ಬೆಳೀತಾರೆ ಅದನ್ನು ಬೆಲೆ ಘೋಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಆದರೆ ಕೇಂದ್ರದಲ್ಲಿ ಒಂದು ಜಿಲ್ಲೆಯಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ಅಥವಾ ಒಂದು ಭಾಗದಲ್ಲಿ ಬೆಳೀತಾ ಬೆಳೆಯುವ ಆಧಾರದಲ್ಲಿ ಅದನ್ನು ಘೋಷಣೆ ಮಾಡೋದಿಲ್ಲ ನನಗೆ ಒಂದೇ ಒಂದು ನಾನು ಚಾಮರಾಜನಗರ ಜಿಲ್ಲೆಯ ರೈತರಿಗೆ ವಿನಂತಿ ಮಾಡುವಂಥದ್ದು ಇವತ್ತು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಲ್ಲಿ ಮತ್ತು ಪ್ರಧಾನಮಂತ್ರಿಯವರು ಕಳೆದ ಬಜೆಟ್ಟಿನ ಸಂದರ್ಭದಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡಲ್ಲಿ ಅಂದರೆ ಅಗ್ರಿ ಕೃಷಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಧಿ ಅಡಿಯಲ್ಲಿ ದುಡ್ಡನ್ನು ಇದನ್ನು ಮುಖ್ಯವಾಗಿ ದುಡ್ಡು ಇಟ್ಟಿರುವಂಥದ್ದು ಓಡಿ ಓ ಪಿ ಸ್ಕೀಮಲ್ಲಿ ಇದು ಓಡಿ ಓ ಪಿ ಸ್ಕೀಮ್ ಅಂದರೆ ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟು ಚಾಮರಾಜನಗರ ಜಿಲ್ಲೆಯಲ್ಲಿ ಅದು ಅರಿಶಿಣ ಇದೆ ಅದಕ್ಕಾಗಿ ಇದರ ಈ ಬೆಳೆಯಲ್ಲಿ ಫುಡ್ ಪ್ರೊಸೆಸಿಂಗ್ ಮಾಡಬೇಕು ಇದರಲ್ಲಿ ವ್ಯಾಲ್ಯೂ ಆ್ಯಡೆಡ್ ಮಾಡಬೇಕು ಅರಿಶಿಣವನ್ನು ನೀವು ಹಸಿ ಅರಿಶಿಣವಾಗಿ ಮಾರಾಟ ಮಾಡಿದರೆ ಅಥವಾ ಒಣಗಿದ ಅರಿಶಿಣವಾಗಿ ಮಾರಾಟ ಮಾಡಿದರೆ ಅದಕ್ಕೆ ಮಾರ್ಕೆಟಲ್ಲಿ ಯಾರೋ ಬೆಲೆಯನ್ನು ನಿರ್ಧಾರ ಮಾಡ್ತಾರೆ ಆದರೆ ನಮ್ಮ ರೈತರು ಫುಡ್ ಪ್ರೊಸೆಸಿಂಗ್ ಮಾಡಿದಾಗ ವ್ಯಾಲ್ಯೂ ಆ್ಯಡೆಡ್ ಮಾಡಿದಾಗ ಅದರ ಬೈ ಪ್ರಾಡಕ್ಟ್ಸನ್ನು ಮಾಡಿದಾಗ ಇದಕ್ಕೆ ಹೆಚ್ಚು ವ್ಯಾಲ್ಯೂ ಬರುತ್ತೆ ಅನ್ನುವಂಥದ್ದು ನಮ್ಮ ಪ್ರಧಾನಿಯವರ ಸಂಕಲ್ಪ ಅದಕ್ಕಾಗಿ ಇವತ್ತು ದುಡ್ಡನ್ನು ಇಟ್ಟಿದ್ದೀವಿ ಈ ದುಡ್ಡನ್ನು ಯಾವುದೇ ಒಬ್ಬ ಪ್ರಗತಿಪರ ರೈತ ಯಾವುದೇ ಎಸ್ ಎಚ್ ಜಿ ಗ್ರೂಪು ಯಾವುದೇ ಕೋಆಪರೇಟಿವ್ ಸೊಸೈಟಿ ಯಾವುದೇ ಕಂಪೆನಿ ಯಾವುದೋ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ವ್ಯವಸ್ಥೆಗಳು ಇದನ್ನು ಬಳಕೆ ಮಾಡಿಕೊಂಡು ವ್ಯಾಲ್ಯೂ ಆ್ಯಡೆಡ್ ನಮ್ಮ ಪ್ರೊಡಕ್ಟ್ಸನ್ನು ವ್ಯಾಲ್ಯೂ ಆ್ಯಡೆಡ್ ಮಾಡೋದಕ್ಕೆ ನಾವು ವಿಶೇಷ ಒತ್ತನ್ನು ಕೊಡಬೇಕು